ನಮಸ್ಕಾರ. ನಿಮ್ಮ ಗೊತ್ತಿರೋ ಹಾಗೆ ನಾನು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತ ಆದ ನಂತರ ಉಬುಂಟು ಒಕ್ಕೂಟ ಅಂತ ಒಂದು ಮಹಿಳೆಯರು ಮಹಿಳಾ ಉದ್ಯಮದಾರಗಳ ಸಂಸ್ಥೆಯ ಒಕ್ಕೂಟ ಒಂದು ಮಾಡಿದ್ದೇವೆ ನಾವು. ಯಾಕಂದ್ರೆ ಮಹಿಳೆಯರು ಬಿಸ್ನೆಸ್ ಮಾಡ್ತಾ ಇರುವಾಗ ಟೈರ್ ಟು ಟೈರ್ ತ್ರೀ ಸಿಟೀಸ್ ಅಂದ್ರೆ ಸಣ್ಣ ಪುಟ್ಟ ಪಟ್ಟಣದಲ್ಲಿರುವ ಮಹಿಳೆಯರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಅಂದ್ರೆ ಅವ್ರ ಬಿಸ್ನೆಸ್ ಹೆಚ್ಚು ಮಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಈ ಒಕ್ಕೂಟ ನಾವು ಮಾಡಿದ್ವಿ. ಈಗ ನಮ್ಗೆ ಇಡೀ ದೇಶದಲ್ಲಿ ಸುಮಾರು 52 ಸಂಸ್ಥೆಗಳು ನಮ್ಮ ಜೊತೆ ಇದ್ದಾರೆ, 11 ರಾಜ್ಯಗಳಲ್ಲಿ ಇದ್ದಾರೆ. 22,000 ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಾ ಇರೋ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ನಾವು ನಮ್ದು ಹೆಡ್ ಆಫೀಸ್ ಇಲ್ಲಿ ಬೆಂಗಳೂರಲ್ಲಿದೆ. ನಾವು ಏನಂದ್ರೆ ಹೆಣ್ಮಕ್ಳಿಗೆ ಯಾವ ರೀತಿ ಅವರ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಬೇರೆ ಬೇರೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯವಿದೆ ಅದನ್ನ ನೋಡಿ ಅವ್ರಿಗೆ ಆ ಅವಕಾಶ ಅವ್ರಿಗೆ ಅವ್ರ ಬಾಗ್ಲದಲ್ಲಿ ನಾವು ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇದು ಅಗ್ರಿಟೆಕ್ ಅವರು ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೊತೆಗೆ ನಾವು ಪಾರ್ಟ್ನರ್ ಮಾಡಿ ಕರ್ನಾಟಕದಲ್ಲಿರುವ ಬಿಸ್ನೆಸ್ ವುಮೆನ್ ಇರ್ಬೋದು, ಇಡೀ ದೇಶದಲ್ಲಿ ಇರ್ಬೋದು, ಅವ್ರಿಗೆ ಎಲ್ಲರಿಗೆ ನಾವು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ನಕ್ಲಿ ಅವರು ಇಲ್ಲೇ ಹೇಳಿದ್ರು, 67% ಹೆಣ್ಮಕ್ಳು ಅಗ್ರಿ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಅಗ್ರಿ ಬಿಸ್ನೆಸ್ ಅಲ್ಲಿ ಹೆಚ್ಚು ಹೆಣ್ಮಕ್ಳೇ ಇದ್ದಾರೆ. ಆದ್ರೆ ಈ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಗುಡ್ಡ ಪಟ್ಟಣದಲ್ಲಿ ಇರ್ಬೋದು, ಅವ್ರಿಗೆ ಏನು ಅವ್ರಿಗೆ ಅಲ್ಲಿಂದ ಬಿಸ್ನೆಸ್ ಮಾಡೋದು, ವಿದೇಶದಲ್ಲಿ ಬಿಸ್ನೆಸ್ ಮಾಡೋದು ಎಲ್ಲ ಅವ್ರಿಗೆ ತುಂಬಾ ಕಷ್ಟ. ನಾವು ಉಬುಂಟು ಒಕ್ಕೂಟದಿಂದ ಅವ್ರಿಗೆ ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಅದೇ ರೀತಿ ಈಗ ಇಲ್ಲಿ 20 ದೇಶದಿಂದ ಎಲ್ಲ ಬಯರ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾಗಿ ಉಬುಂಟು ಮಾರ್ಟ್ ಅಂದ್ರೆ ಉಬುಂಟು ಮಾರ್ಕೆಟ್ ಅಂತ ಒಂದು ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕವಾಗಿ ಒಂದು ಸ್ಟಾಲ್ ಮಾಡ್ತಾ ಇದ್ದೀವಿ. ಅವರು ನಮ್ಗೆ ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಸ್ಟಾಲ್ ಅಲ್ಲಿ ಅಂದ್ರೆ ಪವಿಲಿಯನ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಯಾರ್ಯಾರು ನಮ್ಮ ಜೊತೆ ನಮ್ಮ ಸದಸ್ಯರಿದ್ದಾರೆ ಅವರೆಲ್ಲ ಏನಂದ್ರೆ ಅವರು ಪ್ರಾಡಕ್ಟ್ಸ್ ಎಕ್ಸಿಬಿಷನ್ ಮಾಡ್ತಾರೆ, ಅಲ್ಲಿ ಮಾರಾಟ ಮಾಡಬಹುದು. ಅಲ್ಲಿ ಬಂದಿರೋದು ಅಂತಾರಾಷ್ಟ್ರೀಯ ಬಯರ್ಸ್ ಬಂದಾಗ ಅವ್ರ ಜೊತೆ B2B ಮೀಟಿಂಗ್ಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅವ್ರಿಗೆ. ಯಾಕಂದ್ರೆ ಹೆಣ್ಮಕ್ಳು ಫಾರ್ ಎಕ್ಸಾಂಪಲ್ ಈಗ ಮೈಸೂರಿನಿಂದ ಬರ್ತಾ ಇದ್ದಾರೆ, ಗುಲ್ಬರ್ಗಾದಿಂದ ಬರ್ತಾ ಇದ್ದಾರೆ, ಹುಬ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ, ಬೆಳಗಾವಿನಿಂದ ಬರ್ತಾ ಇದ್ದಾರೆ. ಅವ್ರು ಏನಂದ್ರೆ ಕೆಲವು ಜನರು ಜೇನು ತುಪ್ಪ ಮತ್ತೆ ಈ ತಿಂಡಿ ಪದಾರ್ಥಗಳು ರಾಗಿ ಪದಾರ್ಥಗಳು ಈ ತರ ಎಲ್ಲ ಪ್ರೊಡಕ್ಷನ್ ಅಲ್ಲಿದ್ದಾರೆ. ಅವ್ರಿಗೆ ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪದಾರ್ಥ ಏನ್ ಮಾಡ್ತಾ ಇದ್ದಾರೆ ಅದು ಮಾರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತೆ ಇಡೀ ದೇಶದಲ್ಲಿ ಇರುವ ದೊಡ್ಡ ದೊಡ್ಡ ಬಯರ್ಸ್ ಎಲ್ಲ ಅಲ್ಲಿರ್ತಾರೆ. ಇಟ್ಸ್ ಅ ವೆರಿ ಬಿಗ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್. ಸೊ ಅದರಲ್ಲಿ ಏನಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ, ಅವ್ರ ಬಿಸ್ನೆಸ್ ಹೆಚ್ಚು ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಅಂತ ನಾವು ಇಟ್ಕೊಂಡು ನಾವು ಉಬುಂಟು ಒಕ್ಕೂಟದಿಂದ ಅಗ್ರಿ ಟೆಕ್ ಮತ್ತೆ ಫುಡ್ ಎಕ್ಸ್ ಇವ್ರ ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ. ನಮ್ಗೆ ತುಂಬಾ ಸಂತೋಷವಾಗಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡ್ತಾ ಇರುವ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಮ್ಗೆ ಸಂತೋಷ ಪಡ್ತಾ ಇದೆ. ತಾವೆಲ್ಲರೂ ಬರಬೇಕು. 22 ಆಗಸ್ಟ್ಗೆ BIC ಅಲ್ಲಿ ಇದೆ.